ಕನ್ನಡ ಹೇಳ್ರಾ ಅಂತೇಳಿ ನನಗೆ ಕತೆ ಕೇಳೋಕ್ಕೆ ಒಬ್ಬ ನಿರ್ಮಾಪಕರು ಒಪ್ಪಲಿಲ್ಲ. ತುಂಬಾ ಪೇನ್ ಇತ್ತು ಸರ್, ಸತ್ಯವಾಗ್ಲೂ ಹೇಳ್ತೀನಿ. ಆ ಪೇನ್ ಹೋಗಲಾಡಿಸಿದ್ದು ನನ್ನದೇ ಕನ್ನಡ ಇಂಡಸ್ಟ್ರಿಯ ಒಬ್ಬ ದೊಡ್ಡ ಟೀಮು. ಅದಕ್ಕೆ ನಾನು ಯಾರು ಏನಾದರೂ ಅಲ್ಲಿ ಒಳ್ಳೆ ಕೆಲಸ ಮಾಡೋಣ ಅಪ್ರಿಷಿಯೇಟ್ ಮಾಡ್ತೀನಿ. ಅದಕ್ಕೆ ನಾನು ಭಾಳ ಇಷ್ಟಪಡೋದು ಕೆ ಜಿ ಎಫ್ ಟೀಮ್ ಅವ್ರನ್ನ. ಅಂತ ಒಂದು ಮಾತನ್ನು ಹೋಗಲಾಡಿಸಿದ್ದು ಕೆ ಜಿ ಎಫ್ ಟೀಮ್ ಅವರು, ಪ್ರಶಾಂತ್ ಅವರು, ಯಶ್ ಅವರು, ಕಿರಿಗಂದೂರು ಅವರು, ಅವ್ರಿಗೆ ಯಾವಾಗಲೂ ಹ್ಯಾಟ್ಸ್ ಆಫ್. ನಾ ಯಾರು ಏನಕ್ಕೆ ಒಬ್ಬರು ಹೆಸರು ಹೇಳ್ತೀನಿ ಅಂತ ನಮ್ಮವರೆಲ್ಲ ಹೇಳ್ತಾರೆ, ನಾನು ಯಾರು ಹೇಳಿದ್ರು ಅವರಿಗೆಲ್ಲ ಹ್ಯಾಟ್ಸ್ ಆಫ್, ಸಾಧನೆ ಮಾಡಿರೋನ್ನ ಹೊಗಳಬೇಕು ಸರ್. ನಾನು ಆವಾಗ ನಾನು ಆ ಥರದ ಒಂದು ಪ್ರಯತ್ನ ಮಾಡಬೇಕು ಅಂತ ಹೊರಟೆ. ಹೊರಟಾಗ ನನಗೆ ಯಾವಾಗಲೂ ನನ್ನ ಕನಸುಗಳಿಗೆ ಬೆನ್ನೆಲುಬಾಗಿ ನಿಲ್ಲೋದು ನಮ್ಮವರೇ. ಅದು ಕೆಲವರು ನಮ್ಮನ್ನು ಇಷ್ಟಪಡೋದಿರ್ತಾರೆ, ನನ್ನ ದೇವರು ನನ್ನ ಒಪ್ಪಿ ಸರ್. ಸರ್, ನಾನು ಒಂದು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತಂದಾಗ ಈಸಿಯಾಗಿ ಡೇಟ್ ಕೊಡಲ್ಲ ಯಾರು ಎಲ್ಲ ಹೀರೋಗಳು. 3 ವರ್ಷ ನನಗೆ ಬೆನ್ನೆಲುಬಾಗಿ ನಿಂತು, ಹಾಗಾಗಿ ನಾನು ಅವ್ರು ಇಷ್ಟಪಡೋದ್ರಿಂದ ಅವ್ರ ಜೊತೆನೆ ಹೊರಟೆ ಸರ್. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅಂತ ಸಪೋರ್ಟ್ ಮಾಡಿದ್ರು ಒಪ್ಪಿ ಸರ್. ಈ ಟೈಮಲ್ಲಿ ನನಗೆ ಇನ್ನೊಂದು ಪಾತ್ರ ಅದು ಬೇಕಾಗಿತ್ತು. ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸುದೀಪ್ ಸರ್ ಹತ್ರ ಸರ್ ಹಿಂಗಿದೆ ಅಂತ ಕೇಳಿದಾಗ, ಏಯ್ ನೀನ್ ಮೇಕಿಂಗ್ ಹೆಂಗ್ ಮಾಡಿದ್ಯಾ, ಒಂದ್ ದೊಡ್ಡ ಕನಸು ಕಾಣ್ತಾ ಇದೀಯಾ, ಚಿಕ್ಕದಾದ್ರೂ ಪರವಾಗಿಲ್ಲ ಮಾಡು ಅಂತ ಸಪೋರ್ಟ್ ಮಾಡಿದ್ದು ಸುದೀಪ್ ಸರ್. ಇಷ್ಟೆಲ್ಲ ಮಾಡಿದಾಗ ವಿಜುವಲ್ಸ್ ತಗೊಂಡು ನಮ್ಮ ಶ್ರೀಕಾಂತ್ ಸರ್ ತೋರಿಸಿ ಶಿವಣ್ಣ ಅವ್ರ ಹತ್ರ ಹೋದ್ವಿ. ಸರ್ ನಾನು ಪಾರ್ಟ್ 2 ಮಾಡಿದ್ದೀನಿ, ಇದೀಗ ಅಣ್ಣ ಹಿಂಗೆ ಬೇಕಾಗುತ್ತೆ ಅಂತಂದರೆ ಏನಮ್ಮ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀನಿ ಅಂದರೆ ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಚಂದ್ರು ಅಂತೇಳಿ ಇಮಿಡಿಯೇಟ್ ಅಣ್ಣ ಡೇಟ್ ಕೊಟ್ಟರು. ಇವರಿಗೆಲ್ಲ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಿಲ್ಲ. ಉಪ್ಪಿ ಸರ್ ನನ್ನ ಸಾಯುವವರೆಗೂ ನಿಮಗೆ ಚಿರಋಣಿ. ಇವತ್ತು ಈ ಗೆಲುವು ಉಪ್ಪಿ ಸರ್ ಸೇರಬೇಕು. ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.